ತಾಯಿ ಗರ್ಭದಲ್ಲಿ ಒಂದು ಗಂಡು ಮಗು ಯಾವ ಸೈಡಲ್ಲಿ ಇರುತ್ತೆ ಲೆಫ್ಟ್ ಸೈಡ್ಗೆ ಇರುತ್ತಾ ಅಥವಾ ರೈಟ್ ಸೈಡಲ್ಲಿ ಇರುತ್ತೆ ಮಗು ಯಾವ ಸೈಡಲ್ಲಿ ಇದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಯಾವ ಸಂಕೇತಗಳ ಮುಖಾಂತರ ಒಂದು ಮಗು ಲೆಫ್ಟ್ ಅಥವಾ ರೈಟ್ ಸೈಡಲ್ಲಿ ಇದೆ ಅಂತ ತಿಳ್ಕೊಳ್ಳೋದು ಮತ್ತು ಬೇಬಿ ಪೊಸಿಷನ್ಗೂ ಒಂದು ಓಲ್ಡ್ ವೈಫ್ ಟೇಲ್ಸ್ ಅಂದರೆ ಪೂರ್ವಿಕರ ಒಂದು ಅನುಭವದ ಮಾತು ಮಾತುಗಳಿಗೂ ಏನು ಸಂಬಂಧ ಹೇಗೆ ಒಂದು ಮಗು ರೈಟ್ ಸೈಡಲ್ಲಿ ಇರುತ್ತೆ ಅದು ಗಂಡು ಮಗು ಆಗಿರುತ್ತಾ ಅಥವಾ ಲೆಫ್ಟ್ ಸೈಡಲ್ಲಿ ಇದ್ದರೆ ಅದು ಹೆಣ್ಣು ಮಗು ಆಗಿರುತ್ತಾ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಅನ್ನೋ ವಿಚಾರವಾಗಿ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ನಿಮ್ಮ ಮಗು ಗರ್ಭದೊಳಗೆ ಯಾವ ಒಂದು ಪೊಸಿಷನ್ ಅಲ್ಲಿ ಯಾವ ಒಂದು ಸೈಡ್ ಅನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ ಬೇಬಿ ಒಂದು ಡೆವಲಪ್ಮೆಂಟ್ ಅನ್ನೋದು ತುಂಬಾ ಚಿಕ್ಕದಾಗಿ ಇರೋದ್ರಿಂದ ಅದು ತಾಯಿಯ ಗರ್ಭ ಅದಕ್ಕೆ ಒಂದು ಪ್ಲೇ ಗ್ರೌಂಡ್ ರೀತಿ ಇರುತ್ತೆ ಒಂದು ಸ್ವಿಮ್ಮಿಂಗ್ ಪೂಲ್ ರೀತಿ ಇರುತ್ತೆ ಒಂದು ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಒಂದು ವಿಸ್ತಾರವಾದ ಜಾಗದ ರೀತಿ ಪ್ಲೇ ಗ್ರೌಂಡ್ ರೀತಿ ಇರೋದ್ರಿಂದ ಅದು ಗರ್ಭದ ಪೂರ್ತಿ ಒಂದು ಓಡಾಟ ಒಡನಾಟವನ್ನು ಮಾಡ್ತಾ ಇರುತ್ತೆ ಅದು ಗರ್ಭದ ಮಧ್ಯದಲ್ಲಿ ಇರದೆ ಯಾವುದಾದ್ರೂ ಒಂದು ಸೈಡನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ ನಾವು ಹೇಗೆ ಒಂದು ಪೊಸಿಷನ್ ಸ್ಟೇಬಲ್ ಆಗಿ ಇರೋದಕ್ಕೆ ಆಕ್ಯುಪೈ ಮಾಡ್ಕೋತೀವೋ ಟ್ರಾವೆಲಿಂಗ್ ಮಾಡ್ತಿದ್ದಾಗ ಒಂದು ಪೊಸಿಷನ್ ಅನ್ನು ಹೇಗೆ ಆಕ್ಯುಪೈ ಮಾಡ್ಕೋತೀವೋ ಸ್ಟೇಬಲ್ ಆಗಿ ನಿಂತ್ಕೋಬೇಕು ಕುತ್ಕೋಬೇಕು ಅಂದಾಗ ಅದೇ ರೀತಿ ಗರ್ಭದಲ್ಲಿ ಮಗು ಒಂದು ಪೊಸಿಷನ್ ಅನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ ಇಲ್ಲ ಲೆಫ್ಟ್ ಸೈಡ್ ಇರುತ್ತೆ ಅಥವಾ ಒಂದು ರೈಟ್ ಸೈಡ್ ಅನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ ಅದು ಸ್ಟೇಬಲ್ ಆಗಿ ಇರೋದಕ್ಕೆ ತಾಯಿಯ ಗರ್ಭ ಗರ್ಭಭಾಗ ಅಂದ್ರೆ ಮಧ್ಯ ಭಾಗದಲ್ಲಿ ಅದು ಇರೋದಿಲ್ಲ ಯಾಕೆಂದ್ರೆ ಒಂದು ಫಸ್ಟ್ ಇಂದ ಫಿಫ್ತ್ ಮಂತ್ವರೆಗೂ ತಾಯಿಯ ಗರ್ಭ ಅದಕ್ಕೆ ವಿಶಾಲವಾಗಿ ಇರೋದ್ರಿಂದ ಅದು ಫ್ಲೋಟ್ ಮಾಡ್ತಾ ಇರೋದ್ರಿಂದ ಅದು ಸ್ಟೇಬಲ್ ಆಗಿ ಇರಬೇಕು ಅಂತ ಯಾವ್ದಾದ್ರು ಒಂದು ಪೊಸಿಷನ್ ಲೆಫ್ಟ್ ಅಥವಾ ರೈಟ್ ಅನ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಸೊ ಬೇಬಿ ಮೂಮೆಂಟ್ ಅನ್ನೋದು ಯಾವಾಗ ತಿಳಿದು ಬರುತ್ತೆ ಅಂತ ಹೇಳಿದ್ರೆ ಪ್ರತಿ ಗರ್ಭಿಣಿ ಸ್ತ್ರೀಯಲ್ಲೂ ಬೇಬಿ ಮೂಮೆಂಟ್ ಅನ್ನೋದು ಸಿಕ್ಸ್ಟೀನಿಂದ ಟ್ವೆಂಟಿ ಫೋರ್ ವೀಕ್ಸ್ ಒಳಗಡೆ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ಸ್ಟಾರ್ಟ್ ಆಗೋಗುತ್ತೆ ಅಂದರೆ ತರ್ಡ್ ಮಂತ್ ಎಂಡಿಂಗ್ ಅಥವಾ ಫೋರ್ತ್ ಮಂತಲ್ಲೇ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ಸ್ಟಾರ್ಟ್ ಆಗೋಗುತ್ತೆ ಅನೇಕ ಗರ್ಭಿಣಿ ಸ್ತ್ರೀಯರಿಗೆ ಇದು ತಿಳಿದು ಬರೋದಿಲ್ಲ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಒಂದು ಮಗುವಿನ ಮೂಮೆಂಟ್ಸ್ ಅನ್ನೋದು ತಿಳಿದು ಬರೋದು ಸ್ವಲ್ಪ ಕಷ್ಟನೇ ಆಗ್ಬೋದು ಯಾಕೆಂದರೆ ತರ್ಡ್ ಮಂತ್ ಫೋರ್ತ್ ಮಂತಲ್ಲಿ ಬೇಬಿ ಒಂದು ಸೈಜು ತುಂಬ ಇರೋದ್ರಿಂದ ಅದು ಮೂಮೆಂಟ್ ಮಾಡಿದ್ರೂ ಸಹ ಗ್ಯಾಸ್ ಬಬಲ್ಸ್ ರೀತಿ ಒಂದು ಫೀಲ್ ಆಗ್ತಾ ಇರುತ್ತೆ ಸೊ ಬೇಬಿ ಮೂಮೆಂಟ್ಸ್ ಅನ್ನೋದು ಸಿಕ್ಸ್ಟೀನ್ ಇಂದ ಟ್ವೆಂಟಿ ಫೋರ್ತ್ ವೀಕ್ ಒಳಗೆ ಸ್ಟಾರ್ಟ್ ಆಗೋಗುತ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ತರ್ಡ್ ಮಂತ್ ಎಂಡಲ್ಲಿ ಅಥವಾ ಫೋರ್ತ್ ಮಂತ್ ಸ್ಟಾರ್ಟಿಂಗಲ್ಲೇ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅರ್ಲಿಯಾಗಿ ಅಂತ ಹೇಳಿದ್ರೆ ಅದು ಗಂಡು ಮಗುನೇ ಆಗಿರುತ್ತೆ ಕೆಲವೊಂದು ರಿಸರ್ಚಸ್ ಪ್ರಕಾರ ತರ್ಡ್ ಮಂತ್ ಎಂಡಿಂಗಿಂದನೇ ಒಂದು ಬೇಬಿ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಅಂತಂದರೆ ಅದು ಗಂಡು ಮಗುನೇ ಆಗಿರುತ್ತೆ ಅಂತ ಒಂದು ರಿಸರ್ಚಸ್ ಪ್ರಕಾರ ಹೇಳುತ್ತೆ ಸೊ ಹೆಣ್ಣು ಮಗು ಆಗಿದ್ರೆ ಅದರ ಮೂಮೆಂಟ್ಸ್ ಅನ್ನೋದು ಸ್ವಲ್ಪ ನಿಧಾನವಾಗಿ ಸ್ಟಾರ್ಟ್ ಮಾಡುತ್ತೆ ಅಂದರೆ ಫಿಫ್ತ್ ಮಂತಿಂದ ಒಂದು ಮೂಮೆಂಟ್ಸು ನಮಗೆ ಗಮನಕ್ಕೆ ಬಂತು ಅಂತ ಹೇಳಿದ್ರೆ ಅಂಥವ್ರಿಗೆ ಒಂದು ಹೆಣ್ಣು ಮಗು ಆಗುತ್ತೆ ಅಂತ ಕೆಲವು ರಿಸರ್ಚಸ್ ಪ್ರಕಾರ ಹೇಳುತ್ತೆ ಸೊ ಫ್ರೆಂಡ್ಸ್ ಒಂದು ಸಿಕ್ಸ್ತ್ ಮಂತ್ ಸೆವೆಂತ್ ಮಂತ್ ಏತ್ ಮಂತ್ ಬೇಬಿ ಒಂದು ಡೆವಲಪ್ಮೆಂಟ್ ಅನ್ನೋದು ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ಒಂದು ಗರ್ಭದಲ್ಲಿ ಸ್ಪೇಸು ಸಹ ಕಡಿಮೆ ಆಗಿರೋದ್ರಿಂದ ಮೂಮೆಂಟ್ಸ್ಗೆ ಅದು ಯಾವುದಾದ್ರೂ ಒಂದು ಸೈಡನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ ಇಲ್ಲ ಲೆಫ್ಟ್ ಸೈಡ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಇಲ್ಲ ಒಂದು ರೈಟ್ ಸೈಡನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ ನಿಮಗೆ ಯಾವ ಒಂದು ಸೈಡ್ ಹೆವಿನೆಸ್ ಅನ್ನಿಸ್ತಾ ಇರುತ್ತೋ ಆ ಸೈಡಲ್ಲಿ ಮಗುವಿನ ಒಂದು ತಲೆ ಭಾಗ ಇರುತ್ತೆ ಅಂತ ತಿಳ್ಕೊಳ್ತೀವಿ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಒಂದು ಹೆವಿನೆಸ್ ಅನಿಸ್ತಾ ಇದೆ ಭಾರ ಅಂತ ಅನಿಸ್ತಾ ಇದೆ ಅಂದ್ರೆ ಆ ಸೈಡಲ್ಲಿ ಒಂದು ಬೇಬಿ ಹೆಡ್ ಪೊಸಿಷನ್ ಇದೆ ಅಂತ ತಿಳ್ಕೊಬಹುದು ಅಥವಾ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಹೆವಿನೆಸ್ ಅನಿಸಿದ್ರೆ ಆ ಸೈಡ್ ಬೇಬಿ ಒಂದು ಪೊಸಿಷನ್ ಅನ್ನು ಆಕ್ಯುಪೈ ಮಾಡ್ಕೊಂಡಿದೆ ಅಂತ ತಿಳ್ಕೊಬಹುದು ಓಲ್ಡ್ ವೈಫ್ ಟೇಲ್ಸ್ ಪ್ರಕಾರ ನಿಮ್ಮ ಗರ್ಭದ ಅಂದ್ರೆ ನಿಮ್ಮ ನ ರೈಟ್ ಸೈಡಲ್ಲಿ ಒಂದು ಬೇಬಿ ಹೆಡ್ ಸಿಗ್ತಾ ಇದೆ ಹೆವಿನೆಸ್ ನಿಮಗೆ ಫೀಲ್ ಆಗ್ತಾ ಇದೆ ರೈಟ್ ಸೈಡ್ ಅಂತ ಹೇಳಿದ್ರೆ ಅಂತವ್ರಿಗೆ ಒಂದು ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದು ನಿಮ್ಮ ಲಾಸ್ಟ್ ಟ್ರೈಮಿಸ್ಟರ್ ಅಲ್ಲಿ ರೈಟ್ ಸೈಡ್ ಒಂದು ಗರ್ಭದಲ್ಲಿ ಹೆವಿನೆಸ್ಸು ಅಥವಾ ಭಾರ ಅನ್ನೋದು ಫೀಲ್ ಆಗ್ತಾ ಇದ್ರೆ ಅಂತವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ನಮ್ಮ ಓಲ್ಡ್ ವೈಫ್ ಟೇಲ್ಸ್ ನಮ್ಮ ಪೂರ್ವಿಕರು ಹೇಳ್ತಾ ಬರ್ತಾರೆ ಅದೇ ಲೆಫ್ಟ್ ಸೈಡ್ ಅಲ್ಲಿ ಒಂದು ಹೆವಿನೆಸ್ಸು ಅನ್ನಿಸ್ತಾ ಇದ್ರೆ ಒಂದು ತಲೆ ಭಾಗ ಸಿಗ್ತಾ ಇದ್ರೆ ಸೆವೆಂತ್ ಏತ್ ಮಂತ್ ಅಲ್ಲಿ ಒಂದು ಗರ್ಲ್ ಬೇಬಿ ಆಗುತ್ತೆ ಅಂತ ನಮ್ಮ ಓಲ್ಡ್ ವೈಫ್ ಟೇಲ್ಸು ಹೇಳುತ್ತೆ ನಮ್ಮ ಪೂರ್ವಿಕರ ಇನ್ನೊಂದು ವಿಚಾರವನ್ನ ಗಮನಿಸೋದಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಜಾಸ್ತಿ ಒಂದು ಮಲಗೋದಕ್ಕೆ ಪ್ರಿಫರ್ ಮಾಡ್ತಾ ಇದ್ರು ಅಂತಂದ್ರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತಲೂ ಹೇಳ್ತಾ ಬರ್ತಾರೆ ಅದ್ರ ಪ್ರಕಾರ ನೀವು ಲೆಫ್ಟ್ ಸೈಡಲ್ಲಿ ಜಾಸ್ತಿ ತಿರುಗಿ ಮಲಗಿದ್ರು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಬೇಬಿ ಹೆಡ್ಡು ರೈಟ್ ಸೈಡ್ಗೆ ಇರುತ್ತೆ ಸೊ ಅಂಥವ್ರಿಗೆ ಒಂದು ಬಾಯ್ ಬೇಬಿನೇ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಸಹ ಹೇಳ್ತಾ ಬರ್ತಾರೆ ಯಾರು ಒಂದು ರೈಟ್ ಸೈಡ್ಗೆ ತಿರುಗಿ ಮಲಗ್ತಾರೋ ಅಂಥವ್ರಿಗೆ ಒಂದು ಬೇಬಿ ಹೆಡ್ಡು ಲೆಫ್ಟ್ ಸೈಡ್ಗೆ ಇರುತ್ತೆ ಯಾಕೆಂದರೆ ಬೇಬಿ ಕಂಫರ್ಟ್ ಆಗಿರುವಂಥ ಸೈಡು ಒಂದು ಆಕ್ಯುಪೈ ಮಾಡ್ಕೊಳ್ಳುತ್ತೆ ತಾಯಿ ಒಂದು ರೈಟ್ ಸೈಡ್ಗೆ ತಿರುಗಿ ಮಲಗಿದ್ದೇ ಆದರೆ ಬೇಬಿ ಹೆಡ್ ಪೊಸಿಷನ್ನು ಲೆಫ್ಟ್ ಸೈಡ್ಗೆ ಇರುತ್ತೆ ಅಂತ ತಿಳ್ಕೊಬೋದು ಸೊ ಇದ್ರ ಪ್ರಕಾರ ಲೆಫ್ಟ್ ಸೈಡ್ ತಿರುಗಿ ಮಲಗೋದಕ್ಕೆ ಪ್ರಿಫರ್ ಮಾಡುವಂಥವ್ರಿಗೆ ಬಾಯ್ ಬೇಬಿ ಮತ್ತೆ ರೈಟ್ ಸೈಡ್ ಪ್ರಿಫರ್ ಮಾಡಿ ಮಲಗುವಂಥವ್ರಿಗೆ ಗರ್ಲ್ ಬೇಬಿ ಅಂತಲೂ ಸಹ ಹೇಳ್ಬೋದು ಇದು ನಮ್ಮ ಪೂರ್ವಿಕರ ಒಂದು ಅನುಭವದ ಮಾತು ಸಹ ಆಗಿದೆ ಇನ್ನು ಅಲ್ಟ್ರಾಸೌಂಡ್ ರಿಪೋರ್ಟ್ ಅನ್ನು ನೋಡೋದಾದ್ರೆ ಅನ್ನೋದು ಪೋಸ್ಟೀರಿಯರಲ್ಲಿ ಇದ್ದರೆ ಅಂಥವ್ರಿಗೆ ಒಂದು ಬಾಯ್ ಬೇಬಿ ಆಗುತ್ತೆ ಅಂತ ಡಾಕ್ಟರ್ ರಾಮ್ಜಿಯ ಥಿಯೋರಿ ಪ್ರಕಾರ ಹೇಳುತ್ತೆ ಸೊ ನಿಮ್ಮ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ ಪ್ಲೆಸೆಂಟಾ ಪೊಸಿಷನ್ ಪೋಸ್ಟೀರಿಯರಲ್ಲಿ ಇದೆ ಅಂತ ಮೆನ್ಷನ್ ಆಗಿದ್ರೆ ಅಂತವರು ನೀವು ನಿಮ್ಮ ಸೋನೋಗ್ರಾಫರ್ ಹತ್ರ ಕೇಳಿ ತಿಳ್ಕೊಬಹುದು ಪ್ಲೆಸೆಂಟ ಅನ್ನೋದು ರೈಟ್ ಸೈಡಲ್ಲಿ ಇದೆಯಾ ಲೆಫ್ಟ್ ಸೈಡಲ್ಲಿ ಇದೆಯಾ ಅಂತಂತ ಪ್ಲೆಸೆಂಟಾ ಪೊಸಿಷನ್ ಪೋಸ್ಟೀರಿಯರಲ್ಲಿ ಇದ್ದು ರೈಟ್ ಸೈಡ್ಗೆ ಇದ್ದರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ಡಾಕ್ಟರ್ ರಾಮ್ಜಿ ಥಿಯರಿ ಕ್ಲಿಯರ್ ಆಗಿ ಹೇಳುತ್ತೆ ಸೊ ಫ್ರೆಂಡ್ಸ್ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಪೂರ್ವಿಕರ ಅನುಭವದ ಮಾತುಗಳು ಅನೇಕ ಬಾರಿ ನಿಜಾನು ಸಹ ಆಗಿರುತ್ತೆ ಕೆಲವರಲ್ಲಿ ಇದು ನಿಜಾನೂ ಆಗದೇ ಇರಬಹುದು ಇದು ಅವರವರ ದೇಹದ ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಸಿ ಯು ಬಾಯ್ ಗಾಯ್ಸ್